14ನೇ ಶತಮಾನದಲ್ಲಿ ಯುರೋಪಿನ ವಾಸ್ಕೋಡಗಾಮ ಯುರೋಪ್ನಿಂದ ಇಂಡಿಯಾಗೆ ಕಡಲ ದಾರಿಯನ್ನ ಕಂಡುಕೊಂಡ ಮೇಲೆ ಫ್ರೆಂಚರು ಡಚ್ಚರು ಪೋರ್ಚುಗೀಸರು ಹಾಗೂ ಇಂಗ್ಲಿಷರು ಒಬ್ಬೊಬ್ಬರಾಗಿ ಬಂದು ಹಲವು ನಾಡುಗಳನ್ನ ತಮ್ಮ ವಸಾಹತು ಶಾಹಿಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ದೊರೆಯ ಆಳ್ವಿಕೆಯಿಂದ ಹಲವು ನಾಡುಗಳಲ್ಲಿ ಯುರೋಪಿನವರ ದಾಳಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗುತ್ತೆ. ತಮ್ಮ ನಾಡಿನ ಮಂದಿಯನ್ನ ಯುರೋಪಿನವರ ಅಡಿಯಾಳುಗಳಾಗಿ ಮಾಡಬಾರದು ಅನ್ನೋ ಕಾರಣಕ್ಕೆ ನಮ್ಮ ದೇಶದ ಅನೇಕ ರಾಜ ರಾಣಿಯರು ಹೋರಾಟ ಮಾಡ್ತಾರೆ. ಹೀಗೆ ವಸಾಹತು ಶಾಹಿಯ ಎದುರು ಹೋರಾಟ ಮಾಡಿದ ಹೆಂಗಸರಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲೋದು ರಾಣಿ ಅಬ್ಬಕ್ಕ. ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿದಿರೋ ವೀರ ವನಿತೆ, ಪರಕೀಯರ ವಿರುದ್ಧ ಸಮರ ಸಾರಿದ ಕರ್ನಾಟಕ ನೆಲದ ರಾಣಿ. ಸತತವಾಗಿ 25 ವರ್ಷಗಳ ಕಾಲ ಯುದ್ಧ ಮಾಡುತ್ತಲೇ ರಾಜ್ಯ ಕಟ್ಟಿದ ಸಮರ ಸೇನಾನಿ. ಈಕೆಯ ಯುದ್ಧ ತಂತ್ರಗಳು, ವ್ಯಾಪಾರ ನೀತಿಗಳು, ರಾಜ್ಯ ಕಟ್ಟುವ ಬಲಿಷ್ಠ ಪಡೆ, ಮೊಗವೀರರು ಹಾಗೂ ಬ್ಯಾರಿಗಳ ಬೆಂಬಲ, ಹೀಗೆ ಕ್ರಿಸ್ತ ಶಕ 16ನೇ ಶತಮಾನದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಗರ್ಜಿಸಿದ ರಾಣಿ ಅಬ್ಬಕ್ಕ ಚೌಟ ಎಂದೆಂದಿಗೂ ಅಮರ. ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರೀಯ ಆದರ್ಶಗಳನ್ನ ಬೆಳೆಸಿಕೊಂಡ ಕನ್ನಡ ನಾಡಿನ ವೀರ ಮಹಿಳೆ ಅಬ್ಬಕ್ಕ ದೇವಿ. ಪೋರ್ಚುಗೀಸರಿಗೆ ಬೆವರಿಳಿಸಿದ ರಾಣಿ ಅಬ್ಬಕ್ಕ, ಭಾರತ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ ಉಳಿದಿರೋ ಹೆಸರು ಅಬ್ಬಕ್ಕ ದೇವಿ. ಕರ್ನಾಟಕದ ಪಶ್ಚಿಮ ಕರಾವಳಿಯನ್ನ ತುಳುನಾಡು ಅಂತ ಕರೆಯೋದು ರೂಢಿ. ಅಬ್ಬಕ್ಕ ದೇವಿ ಮೂಡಬಿದ್ರೆಯ ಚೌಟ ಮನೆತನಕ್ಕೆ ಸೇರಿದ ತಿರುಮಲರಾಯರ ಸೋದರ ಸೊಸೆ. ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡ ಮೇಲೆ ಅಬ್ಬಕ್ಕ ಅವರನ್ನ ತಿರುಮಲರಾಯರೇ ಬೆಳೆಸ್ತಾರೆ. ಮಂಗಳೂರನ್ನು ಆಗ ವೀರ ನರಸಿಂಹ ಬಂಗರಾಜರು ಆಳ್ವಿಕೆ ಮಾಡ್ತಾ ಇದ್ರು. ಯುವರಾಜ ಲಕ್ಷ್ಮಪ್ಪರಸ ಬಂಗರಾಜರ ದೇಶಾಭಿಮಾನ ಪರಾಕ್ರಮಗಳ ಸುದ್ದಿ ಮೂಡುಬಿದಿರೆಯಲ್ಲಿ ಜನಜನಿತವಾಗಿತ್ತು. ಶೌರ್ಯ ಪರಾಕ್ರಮಗಳಿದ್ರೂ ಕೂಡ ಸೌಮ್ಯ ಸ್ವಭಾವದ ಲಕ್ಷ್ಮಪ್ಪರಸರ ಸ್ವಭಾವ ತಿರುಮಲರಾಯರಿಗೆ ಒಪ್ಪಿಗೆಯಾಯಿತು. ತಿರುಮಲರಾಯರು ಅಬ್ಬಕ್ಕನನ್ನ ಲಕ್ಷ್ಮಪ್ಪರಸ ಬಂಗರಾಜರಿಗೆ ಮದುವೆ ಮಾಡಿಕೊಡೋ ಯೋಚನೆ ಮಾಡಿದ್ರು. ಸಾತ್ವಿಕತನ ಸತ್ವಹೀನತೆಯ ಲಕ್ಷಣ ಅಲ್ಲ, ಅದು ಸೌಜನ್ಯದ ಪ್ರಕಾಶದಿಂದ ಕೂಡಿದ ಶಕ್ತಿಯ ಮಂದ ಪ್ರಕಾಶ. ಅಬ್ಬಕ್ಕ ಯುವರಾಜನಲ್ಲಿ ಗುರುತಿಸಿದ ಲಕ್ಷಣ ಅದು. ಇಬ್ಬರಿಗೂ ಮದುವೆಯಾಯಿತು. 1544ರಲ್ಲಿ ಅಬ್ಬಕ್ಕ ದೇವಿ ಉಳ್ಳಾಲದ ರಾಣಿಯಾಗ್ತಾರೆ. ಅಬ್ಬಕ್ಕ ಮಂಗಳೂರಿನಲ್ಲೇ ಇದ್ದು ತನ್ನ ಗಂಡನಿಗೆ ಆಳ್ವಿಕೆಗೆ ಬೇಕಾದ ಸಲಹೆ ಸೂಚನೆಗಳನ್ನ ಕೊಟ್ಟು ನೆರವಾಗಿ ನಿಂತಿರ್ತಾರೆ. ವೀರ ನರಸಿಂಹ ಬಂಗರಾಜರು ಸ್ವರ್ಗಸ್ಥರಾದ ಮೇಲೆ ಅಳಿಯ ಕಾಮರಾಯನಿಗೆ ಯುವರಾಜ ಪಟ್ಟವನ್ನ ಕಟ್ತಾರೆ. ಈತನಿಗೆ ಅಬ್ಬಕ್ಕನ ಮೇಲೆ ದ್ವೇಷ ಹೆಚ್ಚಾಗಿ ಹೇಗಾದ್ರೂ ಮಾಡಿ ಆಕೆಯನ್ನ ಮಂಗಳೂರಿನಿಂದ ಓಡಿಸಬೇಕು ಅಂತ ಸಿಂಹಾಸನವನ್ನೇರೋದಕ್ಕೆ ಯೋಚನೆ ಮಾಡ್ತಾ ಇದ್ರು ಕೂಡ ಆತನಿಗೆ ಆ ಶಕ್ತಿ ಇರಲಿಲ್ಲ. ಕಾಲ ಕಳೆದ ಹಾಗೆ ಅಬ್ಬಕ್ಕ ದೇವಿಗೆ ಒಂದು ಗಂಡು ಹಾಗೂ ಹೆಣ್ಣು ಮಗು ಜನಿಸುತ್ತೆ. ಲಕ್ಷ್ಮಪ್ಪರಸ ಬಂಗರಾಜರು ಪಟ್ಟಕ್ಕೆ ಬಂದ ಮೇಲೆ ಹಿಂದೆ ಪೋರ್ಚುಗೀಸರಿಗೆ ನೀಡ್ತಾ ಇದ್ದ ಕಪ್ಪ ಕಾಣಿಕೆಯನ್ನ ನಿಲ್ಲಿಸ್ತಾರೆ. ನೆರೆಹೊರೆಯ ಸಾಮಂತರು ಮಂಗಳೂರಿನ ಸ್ನೇಹಿತರಾಗ್ತಾರೆ. ಕೆಂಡಾಮಂಡಲರಾದ ಪೋರ್ಚುಗೀಸರು ಮಂಗಳೂರಿಗೆ ಪತ್ರದ ಮುಖೇನ ಕಪ್ಪ ಕಾಣಿಕೆ ಸಲ್ಲಿಸುವಂತೆ ಬೆದರಿಕೆ ಹಾಕ್ತಾರೆ. ಆ ಪತ್ರಕ್ಕೆ ಉತ್ತರ ಕೊಡೋದಕ್ಕೆ ಮಂತ್ರಿಗಳ ಮುಂದೆ ಇಟ್ಟಾಗ ಅಬ್ಬಕ್ಕ ದೇವಿ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ಕೊಡಬಾರದು, ನಾಡನ್ನ ನಾಡಿನ ಜನರನ್ನ ದಾಸ್ಯಕ್ಕೆ ಒಡ್ಡೋದು ಸರಿಯಲ್ಲ, ನಾಡಿಗಾಗಿ ಹೋರಾಡಿ, ಹೋರಾಟದಲ್ಲಿ ಮಡಿದ್ರೆ ಅದೇ ಸ್ವರ್ಗ, ದಾಸ್ಯದ ಬದುಕೇ ನರಕ ಅಂತ ಹುರಿದುಂಬಿಸ್ತಾರೆ. ಆದರೆ ಕಾಮರಾಯರು ಇದನ್ನ ವಿರೋಧಿಸಿ ಹೇಡಿಗಳಂತೆ ಪೋರ್ಚುಗೀಸರಿಗೆ ಕಪ್ಪ ಕಾಣಿಕೆ ಕೊಡುವ ನಿರ್ಧಾರ ಮಾಡ್ತಾರೆ. ಸ್ವಾಭಿಮಾನಿಯಾಗಿದ್ದ ಅಬ್ಬಕ್ಕ ದೇವಿಗೆ ಈ ನಿರ್ಣಯವನ್ನ ಸಹಿಸೋದಕ್ಕಾಗಲಿಲ್ಲ. ದಾಸ್ಯದ ಜೀವನದಲ್ಲಿ ತಾನು ಇರೋದಕ್ಕೆ ಸಾಧ್ಯವಿಲ್ಲ ಎಂದು ಮಂಗಳೂರನ್ನ ಬಿಡುವ ಮತ್ತು ಉಳ್ಳಾಲವನ್ನ ಪೋರ್ಚುಗೀಸರಿಂದ ರಕ್ಷಣೆ ಮಾಡೋ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಪೋರ್ಚುಗೀಸ್ ನಾವಿಕರು ಮೀನು ಹಿಡಿಯೋದಕ್ಕೆ ಹೋದ ಮೊಗವೀರರಿಗೆ ಕಿರುಕುಳ ಕೊಡ್ತಾ ಇರ್ತಾರೆ. ಇದನ್ನ ತಪ್ಪಿಸೋದಕ್ಕೆ ಅಬ್ಬಕ್ಕ ಪೋರ್ಚುಗೀಸ್ ಗವರ್ನರ್ಗೆ ಓಲೆ ಕಳುಹಿಸೋದಕ್ಕೆ, ಆ ಗವರ್ನರ್ ವ್ಯಾಪಾರ ಮಾಡಬೇಕಾಗಿದ್ರೆ ನಮ್ಮ ಆಜ್ಞೆ ಪಡಿಬೇಕು, ಇದನ್ನ ಉಲ್ಲಂಘನೆ ಮಾಡೋದ್ರಿಂದ ದಂಡವನ್ನ ಕೊಡಬೇಕು ಅಂತ ಮರು ಉತ್ತರವನ್ನ ಅಬ್ಬಕ್ಕನಿಗೆ ತಲುಪಿಸ್ತಾರೆ. ಅಬ್ಬಕ್ಕ ಉಪಾಯ ಮಾಡಿ ಪೋರ್ಚುಗೀಸರಿಗೆ ಕಪ್ಪ ಕಳಿಸ್ತೀವಿ ಅಂತ ಹೇಳಿ ಇನ್ನೊಂದು ಕಡೆ ಪೋರ್ಚುಗೀಸರ ನೌಕೆಗೆ ಮುತ್ತಿಗೆ ಹಾಕೋ ಏರ್ಪಾಡು ಮಾಡ್ತಾರೆ. ಸೈನಿಕರೆಲ್ಲರೂ ಮೈ ಹಾಗೂ ಮುಖಕ್ಕೆ ಮಸಿ ಬಳಿದುಕೊಳ್ತಾರೆ. ಚಿಕ್ಕ ಪುಟ್ಟ ದೋಣಿಗಳಲ್ಲಿ ಎಣ್ಣೆ ಅದ್ದಿದ ಕೊಂಡಿಗಳು, ತೆಂದಿಗೆ ಸೋಗೆಯ ಸೋತೆಗಳು ಸಂಗ್ರಹವಾಗುತ್ತವೆ. ಕತ್ತಲಲ್ಲಿ ದೋಣಿಗಳೆಲ್ಲ ಹಡಗುಗಳ ಸಮೀಪಕ್ಕೆ ಬಂದು ಹಡಗುಗಳನ್ನ ಸುತ್ತುವರಿದು ಒಳಗಡೆ ನುಗ್ತಾರೆ. ಉಳ್ಳಾಲದ ಸೈನಿಕರು ಹಡಗುಗಳಿಗೆ ಬೆಂಕಿ ಹಚ್ಚುತ್ತಾರೆ. ಬಾಣಗಳು ಎಲ್ಲಿಂದಲೂ ಬಂದು ತಾಕ್ತಾ ಇರುತ್ತವೆ. ಗಾಬರಿಗೊಂಡ ಪೋರ್ಚುಗೀಸರು ಕಂಡ ಕಡೆಗೆ ಗುಂಡು ಹಾರಿಸೋದಕ್ಕೆ ಶುರು ಮಾಡ್ತಾರೆ. ಅಬ್ಬಕ್ಕ ರಾಣಿ ಗಂಡುಡುಗೆಯಲ್ಲಿ ಮಿಂಚಿನ ವೇಗದಲ್ಲಿ ಸಂಚರಿಸಿ ಸೈನಿಕರಿಗೆ ನಿರ್ದೇಶನ ಕೊಡ್ತಾ ಇರ್ತಾರೆ. ಇದೆಲ್ಲ ನಡೆಯುವಾಗ ಪೋರ್ಚುಗೀಸರ ಎರಡು ನೌಕೆಗಳು ಸಂಪೂರ್ಣವಾಗಿ ಸುಟ್ಟು ಹೋಗ್ತಾವೆ. ಉಳ್ಳಾಲದ ತುಳುವ ಸೇನೆ ಸರಿಯಾದ ಬುದ್ಧಿಯನ್ನ ಕಲಿಸುತ್ತೆ. ಕಾಮರಾಯ ಮತ್ತು ಪೋರ್ಚುಗೀಸರ ವೈಸರಾಯ ಸೆರೆಗೆ ಸಿಗ್ತಾರೆ. ಹೀಗೆ
ಧೈರ್ಯ ಸಾಹಸವನ್ನ ಪ್ರದರ್ಶನ ಮಾಡಿದ ಅಬ್ಬಕ್ಕ ದೇವಿ ಕಡೆಗೆ ತನ್ನ ಅಳಿಯ ಕಾಮರಾಯನ ಮೋಸದಾಟಕ್ಕೆ ಪ್ರಾಣವನ್ನ ತೆತ್ತಬೇಕಾಗಿ ಬರುತ್ತೆ. ಆಕೆಯ ದೇಶಾಭಿಮಾನದ ಕಿಚ್ಚು ಮಾತ್ರ ಇಂದಿಗೂ ಎಲ್ಲರನ್ನೂ ಪ್ರೇರೇಪಿಸುತ್ತೆ. ಅದೇನೇ ಆದ್ರೂ ಕೂಡ ಸ್ವಾಭಿಮಾನದಿಂದ ಹೋರಾಟ ಮಾಡಿದ ಕನ್ನಡದ ವೀರ ಮಹಿಳೆ ಇತಿಹಾಸದ ಪುಟದಲ್ಲಿ ಎಂದೆಂದಿಗೂ ಅಜರಾಮರ.